ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಆಗ್ತಾ ಇರೋ ಡಿಸೈನಿಗೆ ಆರೆಳೆ ದಾರ ತೊಗೊಂಡಿದ್ದೀನಿ, ಹಾಗೆ ನೀಡಲ್ ನಂಬರ್ 10.75 mm. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಇಲ್ಲಿ ಎರಡು ಸಲ ಲಾಕ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಈ ರೀತಿ ಎರಡು ಸಲ ಲಾಕ್ ಮಾಡಿ ಎರಡು ಚೈನ್ನ ತೊಗೋಬೇಕು, ಒಂದು ಚೈನ್ ಟೂ ಚೈನ್. ಇವಾಗ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಚೈನ್ ತಗೊಂಡಿರ್ತೀವಲ್ವ, ಅದ್ರ ಪಕ್ಕನೆ ಒಂದು ಡಬಲ್ ಕ್ರೋಷನ ತಗೋಬೇಕು. ನೋಡಿ, ಈ ರೀತಿ ಎರಡರಲ್ಲಿ ಒಂದು ಮಾಡ್ಕೋಬೇಕು, ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು. ಇವಾಗ ನಾವು ನೀಡಲ್ ಒಳಗಡೆ ನೋಡಿ, ಈ ರೀತಿ ಸ್ಮಾಲ್ ಸೈಜ್ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ನೆಕ್ಸ್ಟು ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಪಕ್ಕದಲ್ಲೇ ಒಂದು ಡಬಲ್ ಕ್ರೋಷ. ನೋಡಿ, ಈ ರೀತಿ ಎರಡರಲ್ಲಿ ಒಂದು ಮಾಡ್ಕೋಬೇಕು, ಮತ್ತು ಆ ಬೀಡ್ಸ್ನ ಸ್ವಲ್ಪ ಮುಂದೆ ಪುಷ್ ಮಾಡಿ ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು. ಈಗ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಷನ ತಗೋಬೇಕು. ನೋಡಿ, ಈ ರೀತಿ ಟೋಟಲಾಗಿ ಅಲ್ಲಿ ಎರಡು ಚೈನು ಮತ್ತು ಮೂರು ಡಬಲ್ ಕ್ರೋಷ ಬಂದಿದೆ. ನೋಡಿ, ಈ ರೀತಿ ಇದಾದಮೇಲೆ ಎರಡು ಚೈನ್ನ ತಗೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಅಲ್ಲೊಂದು ಎರಡು ಚೈನ್ ಆಗುವಷ್ಟು ಗ್ಯಾಪ್ನ ಬಿಡಬೇಕು ಬಟ್ಟೆನಲ್ಲಿ. ನೆಕ್ಸ್ಟು ನಾವು ಈ ರೀತಿ ಡಬಲ್ ಕ್ರೋಷನ ತಗೋಬೇಕು. ಒಂದು ಡಬಲ್ ಕ್ರೋಷ ಆದ ತಕ್ಷಣ ಈ ರೀತಿ ನಾವು ಬೀಡ್ಸ್ನ ನೀಡಲ್ ಒಳಗಡೆ ಇನ್ಸರ್ಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನೆಕ್ಸ್ಟು ನಾವು ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಪಕ್ಕದಲ್ಲೇ ಒಂದು ಡಬಲ್ ಕ್ರೋಷ, ಆದರೆ ಇಲ್ಲಿ ಎರಡು ಲೂಪಿಂದ ಥ್ರೆಡ್ನ ಹೊರಗಡೆ ತಂದಾದಮೇಲೆ ನೆಕ್ಸ್ಟು ಅಲ್ಲಿ ಬೀಡ್ಸ್ನ ಪುಷ್ ಮಾಡಿ ಮತ್ತೆ ಎರಡು ಲೂಪಿಂದ ಥ್ರೆಡ್ನ ಹೊರಗಡೆ ತಗೋಬರಬೇಕು. ಇದು ಟೋಟಲಾಗಿ ಇಲ್ಲಿ ನಾವು ಮೂರು ಡಬಲ್ ಕ್ರೋಷಗಳನ್ನು ತಗೊಳ್ತೀವಿ. ಸೆಂಟರ್ ಗ್ಯಾಪಲ್ಲಿ ಒಂದು ಬೀಡ್ಸ್ ಬರುತ್ತೆ. ಬೇಸ್ ಲೈನ್ನ ನಾವು ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗತ್ತೆ. ಎರಡು ಚೈನು ಮತ್ತು ಮೂರು ಡಬಲ್ ಕ್ರೋಷ, ಸೆಂಟ್ರಲ್ಲಿ ಒಂದು ಬೀಡ್ಸ್ ಬರುತ್ತೆ. ಇದೇ ಥರ ನಾವು ಬೇಸ್ ಲೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗತ್ತೆ. ನೋಡಿ, ಈ ರೀತಿ ಬರುತ್ತೆ ಬೇಸ್ ಲೈನು. ಲಾಸ್ಟಲ್ಲಿ ಮೂರು ಡಬಲ್ ಕ್ರೋಷಗಳಾದಮೇಲೆ ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ನಾವು ಬೇಸ್ ಲೈನ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕರೆಕ್ಟಾಗಿ ನಾವು ಮಾಡಿಕೊಂಡ್ರೆ ಡಿಸೈನ್ ಚೆನ್ನಾಗಿ ಬರುತ್ತೆ, ಇಲ್ಲ ಅಂದರೆ ಒಂಥರ ಫೋಲ್ಡ್ ಆದಂಗೆ ಆಗುತ್ತೆ. ನೋಡಿ, ಈ ಥರ ಈ ಯು ಶೇಪಲ್ಲಿ ಬಂದುಬಿಡುತ್ತೆ ನಾವು ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ. ಹಾಗಾಗಿ ನಾವು ಕರೆಕ್ಟಾಗಿ ಡಿಸೈನ್ನ ಮಾಡ್ತಾ ಹೋಗಬೇಕು, ಎಲ್ಲೆಲ್ಲಿ ಎಷ್ಟೆಷ್ಟು ಗ್ಯಾಪ್ ಕೊಡಬೇಕು ಅಂತ ಎಲ್ಲ ನೋಡಿಕೊಂಡು. ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಮಾಡೋಣ. ಎರಡೇ ಸ್ಟೆಪ್ಪಲ್ಲಿ ಈ ಡಿಸೈನ್ ಮುಗಿಯುವಂಥದ್ದು. ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡಿ ಎರಡು ಚೈನ್ನ ತೊಗೋಬೇಕು. ಎರಡು ಚೈನ್ನ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಎರಡು ಚೈನ್ ತೊಗೊಂಡಿರ್ತೀವಲ್ವ, ಆ ಗ್ಯಾಪಲ್ಲಿ ಹೋಗಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡಿ ಈಗ ನಾವು ಮೂರು ಚೈನ್ಗಳನ್ನು ತೊಗೋಬೇಕು. ಈ ಮೂರು ಚೈನ್ ಗ್ಯಾಪಲ್ಲಿ ಕೊಚ್ಚಿ ಬರುತ್ತೆ. ಇದನ್ನು ನಾವು ಎರಡು ಚೈನ್ ಗ್ಯಾಪ್ ಇದೆ ನೋಡಿ, ಅಲ್ಲಿಗೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಈ ರೀತಿ ಇದಾದಮೇಲೆ ಈಗ ನಾವು ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಮೀಡಿಯಮ್ ಸೈಜ್ ಬೀಡ್ಸ್ ಆದರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಕ್ರಿಸ್ಟಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲ ಥ್ರೆಡ್ನು ಸೇರಿಸಿ ಈ ರೀತಿ ಬೀಡ್ಸ್ ಇನ್ಸರ್ಟ್ ಮಾಡಿ ಒಂದು ಸಲ ಬೀಡ್ ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ನೆಕ್ಸ್ಟು ಎರಡು ಚೈನ್ ಗ್ಯಾಪ್ ಇದೆ ನೋಡಿ, ಮೂರು ಡಬಲ್ ಕ್ರೋಷಗಳಾದಮೇಲೆ ಅಲ್ಲಿಂದ ಒಂದು ಡಬಲ್ ಕ್ರೋಷನ ತಗೊಂಡು ಎರಡು ಚೈನ್ನ ತಗೊಳ್ತಾ ಇದ್ದೀನಿ. ಎರಡು ಚೈನ್ ತಗೊಂಡಾದ್ಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಒಂದು ಡಬಲ್ ಕ್ರೋಷನ ತಗೋಬೇಕು. ಒಂದು ಡಬಲ್ ಕ್ರೋಷ ಆದಮೇಲೆ ಥ್ರೆಡ್ನ ಎಳ್ಕೊಂಡು ನಾವಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಬೀಡ್ಸ್ ಇನ್ಸರ್ಟ್ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಷನ ತಗೋಬೇಕು. ಇದಕ್ಕೇನು ಬೀಡ್ಸ್ ಬೇಡ ಅಂದರೆ, ಒಂದು ಡಬಲ್ ಕ್ರೋಷಕ್ಕೆ ನಾವು ಬೀಡ್ಸ್ನ ಇನ್ಸರ್ಟ್ ಮಾಡಿದ್ರೆ ಇನ್ನೊಂದು ಡಬಲ್ ಕ್ರೋಷಕ್ಕೆ ಬೀಡ್ಸ್ ವಿಥೌಟ್ ಬೀಡ್ಸ್ ಅಂತ ಮಾಡ್ಕೊಳ್ಳೋದು. ಹಾಗಾಗಿ ನಾವು ಒಂದು ಡಬಲ್ ಕ್ರೋಷನ ಬಿಟ್ಟು ಇನ್ನೊಂದು ಡಬಲ್ ಕ್ರೋಷಕ್ಕೆ ಇಲ್ಲಿ ನಾವು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ನೋಡಿ, ಈ ರೀತಿ ಬೀಡ್ಸ್ ಇನ್ಸರ್ಟ್ ಮಾಡಿ ಅಲ್ಲಿಂದನೇ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಒಂದು ಡಬಲ್ ಕ್ರೋಷನ ತಗೊಳ್ತಾ ಇದ್ದೀನಿ. ಇದಕ್ಕೆ ಬೀಡ್ಸ್ ಇನ್ಸರ್ಟ್ ಮಾಡ್ತಿಲ್ಲ, ಇನ್ನೊಂದು ಡಬಲ್ ಕ್ರೋಷನ ತಗೊಂಡೆ. ಇದಕ್ಕೆ ಇವಾಗ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಅಂದರೆ ಟೋಟಲಾಗಿ ಒಂದು ಆರ್ಚಲ್ಲಿ ನಾಲ್ಕು ಇಲ್ಲಾಂದರೆ ಐದು ಬೀಡ್ಸ್ಗಳು ಬರೋ ಥರ ನಾವಿಲ್ಲಿ ಮಾಡ್ಕೋಬೇಕಾಗತ್ತೆ. ಎಂಟು ಇಲ್ಲಾಂದರೆ ಹತ್ತು ಡಬಲ್ ಕ್ರೋಷಗಳನ್ನು ತಗೋಬೇಕು. ನೋಡಿ, ಈ ರೀತಿ ಬೀಡ್ಸ್ ಇನ್ಸರ್ಟ್ ಆದಮೇಲೆ ಅಲ್ಲಿಂದನೇ ಒಂದು ಡಬಲ್ ಕ್ರೋಷ ತಗೊಳ್ಳೋದು. ಇದಕ್ಕೆ ಬೀಡ್ಸ್ ಬೇಡ, ನೆಕ್ಸ್ಟು ಡಬಲ್ ಕ್ರೋಷ ತಗೊಳ್ತೀನಲ್ಲ ಇದಕ್ಕೆ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಬೀಡ್ಸ್ ಇನ್ಸರ್ಟ್ ಆದಮೇಲೆ ಲಾಸ್ಟಲ್ಲಿ ಒಂದು ಡಬಲ್ ಕ್ರೋಷನ ತಗೊಳ್ತಾ ಇದ್ದೀನಿ. ನಾಲ್ಕು ಬೀಡ್ಸ್ ಸಾಕಾಗುತ್ತೆ, ಐದು ಕೂಡ ಇನ್ಸರ್ಟ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಈ ಥರ. ಈಗ ನಾವು ವರ್ಕ್ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ಈ ರೀತಿ ಟರ್ನ್ ಮಾಡಿಕೊಂಡು ಈಗ ಮೂರು ಚೈನ್ನ ತೊಗೊಂಡು ವಿಥೌಟ್ ಬೀಡ್ ಅಂತ ಏನು ಡಬಲ್ ಕ್ರೋಷ ತೊಗೊಂಡಿರ್ತೀವಿ, ಬೀಡ್ಸ್ ಹಾಕಿರಲ್ಲ ಅಲ್ವಾ, ಆ ಡಬಲ್ ಕ್ರೋಷ ಮೇಲ್ಗಡೆ ಹೋಲ್ ಇರುತ್ತೆ, ಕರೆಕ್ಟಾಗಿ ಕಾಣಿಸುತ್ತೆ ನಿಮಗೆ. ಅಲ್ಲಿಗೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ಇನ್ನೊಂದ್ಸಲ ಮೂರು ಚೈನ್ನ ತಗೊಳ್ತಾ ಇದ್ದೀನಿ. ಇದನ್ನು ಕೂಡ ವಿಥೌಟ್ ಬೀಡ್ ಅಂತ ಏನು ಡಬಲ್ ಕ್ರೋಷ ತಗೊಂಡಿರ್ತೀವಿ, ಅಲ್ಲಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕಾಗತ್ತೆ. ಎಲ್ಲ ವಿಥೌಟ್
ಡಬಲ್ ಕ್ರೋಶ ಬೀಡ್ಸ್ ಏನು ತಗೊಂಡಿರ್ತೀವಿ, ಬೀಡ್ಸ್ ಇನ್ಸರ್ಟ್ ಮಾಡ್ದಲ್ಲಿ ಡಬಲ್ ಕ್ರೋಶನ, ಅದಕ್ಕೆ ಹೋಗಿ ಈ ರೀತಿ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಲಾಸ್ಟಲ್ಲಿ ಮೂರು ಚೈನ ತಗೊಂಡು ಸ್ಟಾರ್ಟಿಂಗ್ ಕಂಬ ಏನು ತಗೊಂಡಿರ್ತೀವಿ ಅಲ್ಲಿಗೆ ಹೋಗಿ ಮೇಲ್ಗಡೆ ಹೋಲ್ ಕಾಣಿಸುತ್ತೆ ನೀಟಾಗಿ, ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡ್ರೆ ಆಯಿತು. ಈಗ ನಾವು ವರ್ಕ್ನ ಫ್ರಂಟ್ ಸೈಡಿಗೆ ತಿರುಗಿಸ್ಕೋಬೇಕು. ನೋಡಿ, ಈ ಥರ ನೋಡಿ, ಆ ಬೀಡ್ ಸುತ್ತ ಮೂರು ಚೈನ್ ಕವರ್ ಆಗಿರುತ್ತೆ. ಇವಾಗ ನಾವು ಮೂರು ಚೈನ್ ಗ್ಯಾಪಿಗೆ ಮೂರು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಹೋದರೆ ಆಯಿತು. ಇಷ್ಟೇ ಡಿಸೈನ್ ಇದು. ನೋಡಿ, ಈ ರೀತಿ ಮೂರು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ಆ ಮೂರು ಚೈನ್ನ ಎಲ್ಲಿ ಲಾಕ್ ಮಾಡಿರ್ತೀವಿ ನೋಡಿ, ಆ ಗ್ಯಾಪಿಗೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಇದಾದಮೇಲೆ ನೆಕ್ಸ್ಟು ಮೂರು ಚೈನ್ ಏನಿದೆ ಅದರೊಳಗಡೆ ಹೋಗಿ ಒಂದ್ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಇನ್ನೊಂದ್ಸಲ. ಟೋಟಲ್ ಆಗಿ ಮೂರು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕಾಗತ್ತೆ. ಇದನ್ನು ಮೂರು ಚೈನ್ನ ಎಲ್ಲಿ ಲಾಕ್ ಮಾಡಿರ್ತೀವಿ ನೋಡಿ, ಆ ಗ್ಯಾಪಿಗೆ ಹೋಗಿ ಲಾಕ್ ಮಾಡ್ಕೊಳ್ಳೋದು. ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ. ತುಂಬಾ ಈಸಿ ಆಗಿರುವಂಥ ಡಿಸೈನು, ಎರಡೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ, ಅಷ್ಟೇ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಡಿಫ್ರೆಂಟಾಗಿ ಒಂದು ಚೆನ್ನಾಗಿರೋ ಡಿಸೈನ್ ಬೇಕು ಅಂದರೆ ಈ ರೀತಿ ಡಿಸೈನ್ನ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಆರ್ಚ್ ತುಂಬ ಸ್ಟಿಫಾಗಿ ನಿಲ್ಲುತ್ತೆ, ಡಿಸೈನ್ ಕೂಡ ಈಸಿ ಇದೆ, ತುಂಬ ಬೀಡ್ಸ್ಗಳನ್ನೇನು ಇನ್ಸರ್ಟ್ ಮಾಡೋದಿಲ್ಲ ಈ ಡಿಸೈನಲ್ಲಿ, ಈಸಿಯಾಗಿ ಹಾಕ್ತಾ ಹೋಗ್ಬೋದು. ನೋಡಿ, ಇಲ್ಲೂ ಕೂಡ ಅಷ್ಟೇ, ಮೂರು ಚೈನ್ ಗ್ಯಾಪಲ್ಲಿ ಮೂರು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡಿದ್ದು. ನೋಡಿ, ಇಲ್ಲಿಗೆ ಆರ್ಚ್ ಕಂಪ್ಲೀಟ್ ಆಗುತ್ತೆ. ನೋಡಿ, ಈ ಥರ ಕಾಣಿಸುತ್ತೆ. ಇದನ್ನು ನೆಕ್ಸ್ಟು ಅಲ್ಲೇನು ಮೂರು ಡಬಲ್ ಕ್ರೋಶ ಆದಮೇಲೆ ಎರಡು ಚೈನ್ ಗ್ಯಾಪ್ ಇರುತ್ತೆ, ಅಲ್ಲಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡ್ರೆ ನಮಗೆ ಆರ್ಚು ಈ ರೀತಿಯಾಗಿ ಕಾಣಿಸುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು, ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಸ್ಟಿಫಾಗಿ ನಿಲ್ಲುತ್ತೆ. ಇಲ್ಲೇನು ಲಾಕ್ ಮಾಡಿದ್ವಲ್ಲ, ಈಗ ನಾವು ಮೂರು ಚೈನ್ಗಳನ್ನು ತಗೋಬೇಕು. ಅಂದರೆ ಒಂದು ಆರ್ಚ್ ಆದಮೇಲೆ ಕುಚ್ಚು ಬರುತ್ತೆ, ಹಾಗಾಗಿ ಇಲ್ಲಿ ಮೂರು ಚೈನ್ಗಳನ್ನು ತಗೊಂಡು ಎರಡು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಡಿಸೈನ್ನ ನಾವು ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ. ಈಗ ನಾವು ಥ್ರೆಡ್ನ ಮೇಲ್ಗಡೆ ಇಳ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡಿ ಮತ್ತು ಬೀಡ್ ಲಾಕ್ ಮಾಡಿ ಡಬಲ್ ಕ್ರೋಶಗಳನ್ನು ತಗೊಳ್ಳೋದು. ಅಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ನಾವು ಎರಡೇ ಸ್ಟೆಪ್ಪಲ್ಲಿ ಒಂದು ಗ್ರ್ಯಾಂಡ್ ಡಿಸೈನ್ ಅಂತ ಹೇಳ್ಬೋದು. ನೋಡಿ, ಈ ರೀತಿ ಬೀಡ್ಸ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ನೆಕ್ಸ್ಟು ಎರಡು ಚೈನ್ ಗ್ಯಾಪಿಂದ ಒಂದು ಡಬಲ್ ಕ್ರೋಶನ ತಗೋಬೇಕು. ಇದಾದಮೇಲೆ ನಾವು ಆರ್ಚ್ನ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ. ನೋಡಿ, ಈ ಥರ ಬರುತ್ತೆ ಡಿಸೈನು ಕಂಪ್ಲೀಟ್ ಆದಮೇಲೆ, ಚೆನ್ನಾಗಿ ಕಾಣಿಸುತ್ತೆ. ಲಾಸ್ಟಲ್ಲಿ ನೋಡ್ಕೋಬೇಕು ಆರ್ಚ್ ಎಲ್ಲಿ ಕಂಪ್ಲೀಟ್ ಆಗುತ್ತೆ, ಇನ್ನೂ ಕೂಡ ನಾವು ಆರ್ಚ್ನ ಮಾಡ್ಕೋಬೋದಾ, ಅಥವಾ ಸ್ವಲ್ಪ ಜಾಗ ಇದ್ದರೆ ಅಲ್ಲಿಗೇ ಕುಚ್ಚು ಕಟ್ಟಿ ಅಡ್ಜಸ್ಟ್ ಮಾಡ್ಕೋಬೋದಾ, ಹೇಗೆ ಏನು ಅಂತ ನೋಡ್ಕೋಬೇಕಾಗುತ್ತೆ. ಸ್ಯಾರಿನಲ್ಲಿ ಹಾಕಿದಾಗ ಎಂಡಿಂಗಲ್ಲಿ ಇದೇ ಥರ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದು ಆರ್ಚಲ್ಲಿ ಎಂಡ್ ಮಾಡಬೇಕು, ಇಲ್ಲ ಅಂದರೆ ಕುಚ್ಚು ಕಟ್ಟಿ ನಾವು ಡಿಸೈನ್ನ ಎಂಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಆರ್ಚ್ ಮಾಡೋಕ್ಕಾಗೋದಿಲ್ಲ, ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಲಾಸ್ಟಲ್ಲಿ ಒಂದೆರಡು ಕುಚ್ಚುಗಳನ್ನು ಎಕ್ಸ್ಟ್ರಾ ಕಟ್ಕೋಬೋದು. ಇಲ್ಲಿ ಲಾಸ್ಟಲ್ಲಿ ನಾಲ್ಕು ಚೈನ್ನ ತೊಗೊಂಡು ಲಾಸ್ಟ್ ಕಂಬದ ಹೋಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ಎಂಡಿಂಗಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ನೋಡಿ, ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನು. ತುಂಬ ಚೆನ್ನಾಗಿ ಬರುತ್ತೆ, ಸ್ಟಿಫಾಗಿ ನಿಲ್ಲುತ್ತೆ. ಕ್ರಿಸ್ಟಲ್ ಬೀಡ್ಸ್ ಹಾಕಿರೋದ್ರಿಂದ ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು ಡಿಸೈನು. ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಸ್ಯಾರಿನಲ್ಲಿ ಹಾಕ್ದಾಗಂತೂ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಹಾಗೆ ಅಲ್ಲಿ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅಲ್ವಾ, ಅಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಳೋದು. ಕುಚ್ಚಿಗೆ ನಾನು 70 ಸ್ಟ್ಯಾಂಡ್ಸ್ ತಗೊಂಡಿದ್ದೀನಿ. ನಾಲ್ಕು ಚೈನ್ ಗ್ಯಾಪಲ್ಲಿ ಈ ರೀತಿ ಥ್ರೆಡ್ನ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ, ಎಷ್ಟುದ್ದ ಬೇಕೋ ಅಷ್ಟುದ್ದ ನೋಡಿ ಥ್ರೆಡ್ನ ಕಟ್ ಮಾಡಿ, ಮತ್ತು ಸರಿ ಥ್ರೆಡ್ನ ಈ ರೀತಿಯಾಗಿ ಇಟ್ಕೊಂಡು ಒಂದು 4-5 ಸಲ ಟೈಟಾಗಿ ಸುತ್ಕೋಬೇಕು. ಹಾಗೆ ಒಂದೆರಡು ಸಲ ಹೂ ಕಟ್ತೀವಲ್ವ, ಆ ಥರ ಕಟ್ಟಿ ಫ್ರಂಟಲ್ಲಿರೋ ಸರಿ ಥ್ರೆಡ್ನ ಬ್ಯಾಕಿಗೆ ಹೇಳ್ಕೊಂಡು ಒಂದೆರಡು ಸಲ ಟೈಟಾಗಿ ಗಂಟು ಹಾಕ್ಕೋಬೇಕು. ಸರಿ ಥ್ರೆಡ್ನ ಕಟ್ ಮಾಡಿ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ಈ ರೀತಿ ಕುಚ್ಚು ಕಟ್ಟೋದು ತುಂಬಾ ಈಸಿ, ಹಾಗೆ ನಾವು ಫಾಸ್ಟಾಗಿ ಕುಚ್ಚುಗಳನ್ನು ಕಟ್ತಾ ಹೋಗ್ಬೋದು. ಫ್ರೆಂಡ್ಸ್ ನೋಡಿ, ಕುಚ್ಚೆಲ್ಲ ಕಟ್ಟಿದ್ಮೇಲೆ ಡಿಸೈನ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು, ಈಸಿ ಇದೆ, ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸ್ಯಾರಿಲ್ ಹಾಕ್ದಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು, ಖಂಡಿತವಾಗ್ಲೂ ಟ್ರೈ ಮಾಡಿ. ಸ್ಟಿಫಾಗಿ ನಿಲ್ಲುತ್ತೆ. ಬಿಗಿನರ್ಸ್ ಯಾರ್ಯಾರು ಕಲಿತಾ ಇರ್ತೀರಾ ಅವರು ಒಂದು ಬಟ್ಟೆಗೆ ಜಿಗ್ಜಾಗ್ ಮಾಡಿ ಆದಷ್ಟು ಆ ರೀತಿ ಬಟ್ಟೆಗಳಲ್ಲಿ ಪ್ರಾಕ್ಟೀಸ್ ಮಾಡಿ. ಈ ರೀತಿ ರಿಬ್ಬನ್ಗಳಲ್ಲಿ ಪ್ರಾಕ್ಟೀಸ್ ಮಾಡೋಕೆ ಹೋಗ್ಬೇಡಿ. ಎಕ್ಸ್ಪೀರಿಯೆನ್ಸ್ ಇರೋರಾದರೆ ಈ ರೀತಿ ರಿಬ್ಬನ್ಗಳಲ್ಲಿ ಮಾಡ್ಕೋಬೋದು, ಬಟ್ ಸ್ಟಾರ್ಟಿಂಗ್ ಕಲಿತಾ ಇದ್ದೀನಿ ಅನ್ನೋರು ಈ ರೀತಿ ರಿಬ್ಬನ್ಗಳಲ್ಲಿ ಟ್ರೈ ಮಾಡ್ಕೋಬೇಡಿ. ಯಾವುದಾದ್ರೂ ಬಟ್ಟೆಗೆ ಕಾಟನ್ ಬಟ್ಟೆಗೆ ಜಿಗ್ಜಾಗ್ ಮಾಡಿಸಿ ಅದರಲ್ಲಿ ಟ್ರೈ ಮಾಡಿ.
ಪ್ರಾಕ್ಟೀಸ್ ಮಾಡಿ, ಖಂಡಿತವಾಗ್ಲೂ ಬರುತ್ತೆ. ಫ್ರೆಂಡ್ಸ್, ಈ ಡಿಸೈನಿಗೆ 700 ಎಬೋ ನಾವು ಚಾರ್ಜ್ ಮಾಡ್ಕೋಬೋದು. ಫ್ರೆಂಡ್ಸ್, ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.